ಏನ ನಿಂದು ಪ್ರಾಬ್ಲಮ್? ಹಲೋ, ಏನ್ ಹೇಳು ನಿಂದು ಪ್ರಾಬ್ಲಮ್? ಪ್ರಾಬ್ಲಮ್ ಏನಿಲ್ಲ, ಮಾತಾಡೋಣ ಅಂತ ಕಾಲ್ ಮಾಡಿದೆ. ಯಾಕೆ ಮಾತಾಡ್ಬೇಕು ನೀನು? ಏನೋ ಒಂದು ವಿಚಾರಗಳು ಚರ್ಚೆ ಮಾಡಬೇಕಿತ್ತು ಒಂದ್ ಸ್ವಲ್ಪ. ಸುಮ್ಮನೆ ಇಡ ಫೋನ್, ಸಾಕಾಗಿದೆ. ನಿನ್ನೆಯಿಂದ ಎಷ್ಟು ಸಲ ಫೋನ್ ಮಾಡ್ತೀಯ ನೀನು? ನಿನ್ನೆಯಿಂದ ಎಷ್ಟು ಸಲ ಫೋನ್ ಮಾಡ್ತೀಯ ನೀನು? ಇಲ್ಲಿ ನಿನ್ನೆ ಒಂದ್ಸತಿ ಮಾಡಿದೆ, ಮತ್ತೆ ಇವತ್ತು ಮಾಡಿದೆ, ಬೆಳಗ್ಗೆ ಎರಡು ಸತಿ ಮಾಡಿದೆ, ಮತ್ತೆ ವೇಟಿಂಗ್ ಬಂತು, ಸುಮ್ಮನಾದೆ. ಸಾಲ ಕೊಡೋದು ತಪ್ಪು, ತಗೊಳೋದು ತಪ್ಪು ಅಂತೀರಾ. ಈಗ ನೀವು ಕೊಡ್ತಿರೋ ಸಾಲ ನಾವ್ ಹೆಂಗ್ ತೀರ್ಸಕ್ಕಾಗತ್ತೆ ವಾಪಸ್ಸು? ಯಾರ ಕೇಳಿದ್ರಿ? ನೀನ್ ಕೇಳಿದ್ಯಾನ ಸಾಲ ನನ್ನ ಹತ್ರ? ನಾನು ದಾನ ಕೊಡ್ತಾ ಇರೋದು ನಿಮ್ಗೆ. ದಾನ ಕೊಡ್ಬೋದು, ದಾನ ತಗೊಳ್ಬೋದು. ಇವನ್ ಕೊಡ್ತಾ ಇರೋದು ದಾನ ಅಂತ ತಿಳ್ಕೊ. ಅದು ಕೇಳಿದ್ರೆ ಮಾತ್ರ ಸಾಲ ಅಂತ ಆಗುತ್ತೆ. ಸಾಲ ಕೊಡು ಮತ್ತೆ ಕೊಡ್ತೀನಿ ಅನ್ನೋದು ಸಾಲ. ಜ್ಞಾನ ಯಾರಾದ್ರೂ ಮತ್ತೆ ಕೊಡಕ್ಕಾಗತ್ತೇನೋ? ಅದೇ ಅದೇ ನನಗೆ ಅರ್ಥ ಆಗ್ಲಿಲ್ಲ. ಅಂತ ವಿದ್ಯಾ ದಾನ ಅಂತಾರ ವಿನ ವಿದ್ಯಾ ಸಾಲ ಅಂತಾರ ಕತ್ತೆ. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಅದ್ ಕೇಳೋಣ. ಅದು ಈಗ ನನ್ಗೊಂದು ಎಲೆಕ್ಷನ್ ಹಿಂಗ್ ನಿಲ್ಲ ಪ್ಲಾನ್ ಏನಾದ್ರು ಇದೆಯಾ ಅವ್ರ ಹತ್ರ ನಿಮ್ದು? ನೀನ್ ನಿಂತ್ಕೊಳ್ದ? ಇಲ್ಲ, ನೀವ್ ನಿಂತ್ಕೊಳ್ಳೋ ಪ್ಲಾನ್ ಏನಾದ್ರು ಇದೆಯಾ? ಯಾವ್ದನ್ನು ಪ್ಲಾನ್ ಮಾಡೋದಿಲ್ಲ. ಯಾಕೆಂದ್ರೆ ಈಗ ಕೆಲವು ವಿಚಾರಗಳು ನಮ್ಮ ಹುಡುಗರಲ್ಲಿ ಸ್ವಲ್ಪ ಚರ್ಚೆ ಆಯ್ತು. ನನಗೆ ತುಂಬಾ ಬೇಜಾರಾಗಿದ್ದೇನು ಅಂದ್ರೆ, ಅಹೋರಾತ್ರ ಎಲೆಕ್ಷನ್ ಹಿಂಗ್ ನಿಲ್ಲಕ್ಕೆ ಇಷ್ಟೆಲ್ಲ ವಿಡಿಯೋಗಳು ಇದ್ ಮಾಡ್ತಾ ಇದಾರೆ, ಒಳ್ಳೇದ್ರ ಬಗ್ಗೆ ಮಾತಾಡ್ತಿದಾರೆ ಅಂತ ಹೇಳಿದ್ರು ಯಾರೋ. ಅವರು ಆ ದೃಷ್ಟಿ ಇಟ್ಕೊಂಡ್ ಮಾಡ್ತಾ ಇಲ್ಲ. ನನಗೆ ಅಹೋರಾತ್ರ ಅವ್ರು ಚೆನ್ನಾಗ್ ಗೊತ್ತಿದೆ, ಅವ್ರ ನಿಲುವೇನು ಅಂತ ನನಗೆ ಗೊತ್ತಿದೆ. ಅವ್ರು ಇವಾಗಿಂದ ಮಾಡ್ತಾ ಇಲ್ಲ ಎಲೆಕ್ಷನ್ ಹಿಂಗ್ ನಿಲ್ಲಕ್ಕೆ, ಯಾವಾಗ್ಲಿಂದ ಮಾಡ್ತಾರೆ. ಈ ಜಗತ್ತಲ್ಲಿ ಎಲೆಕ್ಷನ್ ನಿಂತವ್ರೆಲ್ಲ ಕೆಟ್ಟವ್ರು ಅಂತ ಅವ್ರ ಅರ್ಥ ಇರ್ಬೋದು ಮೋಸ್ಟ್ಲಿ. ಅವ್ರು ಹೇಳ್ತಾ ಇರೋದು ರೀತಿ ಹಂಗಿತ್ತು. ವಲ್ಲಭಭಾಯಿ ಪಟೇಲ್ ಕೆಟ್ಟವ್ರೇನು? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಮತ್ತೆ ಅದು ಅವ್ರು ಹೇಳ್ತಾ ಇರೋ ರೀತಿ ಹಂಗಿತ್ತು. ಅದು ತುಂಬಾ ಬೇಜಾರಾಯ್ತು ಅದ್ ಕೇಳಿ. ಎಲ್ಲಿಂದ ವಿಚಾರ ಬಂದಿದೆ ಯಾರೋ ಹೋರಾಟ ಎಲೆಕ್ಷನ್ ಒಳ್ಳೆತನ ಇರೋರು ಎಲೆಕ್ಷನ್ ನಿಲ್ಬಾರ್ದು, ಎಲೆಕ್ಷನ್ ನಿಂತವ್ರು ಒಳ್ಳೆ ಕೆಲಸ ಮಾಡಬಾರ್ದು ಅಂತ. ಮಾಡ್ಲೇಬೇಕು, ನಿಲ್ಲೇಬೇಕು, ಮಾಡ್ಲೇಬೇಕು. ಮತ್ತೆ ನೀವೆಲ್ಲ ನಿಂತ್ಕೊಳ್ರು. ಬೇಕಾಗಿ ನಾನ್ ಅದೇ ಒಂದೇ ಮತ್ತೆ ಬೇಕಾದ್ರೆ ಫಾಲೋ ಮಾಡಿ, ಇಲ್ಲ ಬಿಟ್ಟಾಕ್ಬಿಡಿ. ನಂಗೆ ಎಲೆಕ್ಷನ್ ನಿಂತುಗಳಂದ್ರೆ ನೈಸು ಪೂಸಿ ಮಾತುಗಳಾಡ್ತಾ ಇದ್ದ, ಆದ್ರೆ ನಂಗೆ ಬೇಕಾಗಿಲ್ಲ ಇವೆಲ್ಲ. ಎಲೆಕ್ಷನ್ ನಿಲ್ಲಿಸಿದ್ರೆ ಆ ಭಗವಂತ ಇವ್ ಹಿಂದೇನು ಹೋಗಲ್ಲ, ಆದ್ರೆ ಎಲೆಕ್ಷನ್ ನಿಂತ್ಕೊಳ್ಳೋ ಅಂತ ಪ್ಲಾನ್ಗಳಿಲ್ಲ ಜೀವನದಲ್ಲಿ. ಯಾವ್ದನ್ನು ಪ್ಲಾನೇ ಮಾಡ್ಲಿಲ್ಲ ಇವನು. ಚೇತೆ ಎಲೆಕ್ಷನ್ ಗಿಂತ ಹೆಚ್ಚು ದೇವರು ವಿದ್ಯೆ ಕೊಟ್ಟಿದ್ದಾರೆ. ಬೇಕಾದಷ್ಟು ಸುಖವಾಗಿ ಆ ರೀತಿ ಕ್ರಿಯೇಟ್ ಮಾಡ್ಕೊಂಡು ಆ ದುಃಖದಲ್ಲಿ ನರಳಿ ಸಾಯ್ತಾ ಇದ್ದ ಅವ್ರ ಹತ್ರ. ಯಾವುದನ್ನು ನಾವು ಪಡಿತೀವೋ ಅದರಿಂದ ದುಃಖ ಸಿಗತ್ತೆ, ಯಾವುದು ಅದೃಷ್ಟಕತೆ ಬರುತ್ತೋ ಅದರಿಂದ ಸುಖ ಸಿಗುತ್ತೆ. ತಿಳಿದ ಮೇಲೆ, ಆಕಾಶ ನೋಡಿದ ಮೇಲೆ ಯಾರಾದ್ರೂ ಸೈಟ್ ಇಂದ ಓಡ್ತಾರ? ಆಕಾಶ ವೈಶಾಲ್ಯ ನೋಡಿದ ಮೇಲೆ ಇದರಿಂದ ಓಡ್ತಾರ? ಆ ಒಂದು ಉದ್ದೇಶಕ್ಕೆ ಕೇಳೋಣ ಅಂತ ಮಾಡಿದ್ದು. ಈಗ ಇದ್ರದ್ದು ಯಾವ್ದೋ ಒಂದು ವಿಚಾರ ನೆನಪಾಯ್ತು ಅವರ ಹತ್ರ. ಇದು ನಿಮ್ಮ ಮಕ್ಕಳುಗಳು ಸ್ಕೂಲ್ಗೆ ಹೋಗಿಲ್ಲ ಅಂತ ಹೇಳಿದ್ರಿ, ಒಬ್ರು ಮಾತ್ರ ಓದಿದ್ದಾರೆ ಅಂತ. ನಾನೊಂದು ವಿಡಿಯೋ ನೋಡಿದೀನಿ, ಅದೆಲ್ಲೋ ನ್ಯೂಸ್ ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಪದವಿ ತಗೊಂಡು ಯಾವ್ದೋ ಒಂದು ಇದ್ರಲ್ಲಿ ಡಿಗ್ರಿ ಮಾಡಿ ಸೆಲೆಬ್ರೇಷನ್ ಮಾಡ್ತಾ ಇರೋದು. ದೊಡ್ಡ ಮಗಳು ಅವ್ರದ್ದು. ಆಮೇಲೆ ಅವರು ದೊಡ್ಡ ಮಗಳೇ ಅನ್ಸುತ್ತೆ, ತುಂಬಾ ಹೈಟ್ ಇಂದ ಜಂಪ್ ಮಾಡಿ. ಹೌದಾ, ಅದ್ ಗೊತ್ತಿಲ್ಲ. ಬಟ್ ಸರ್ಟಿಫಿಕೇಟ್ ಗಳೆಲ್ಲ ಹೆಂಗ್ ನಿಮ್ ಮಗಳು ಮಾತಾಡಿರೋದು ನಾನು ಕೇಳಿದೆ. ಪೂರ್ತಿ ಇಂಗ್ಲಿಷ್ ಅಲ್ಲಿ ಇತ್ತು. ನಾನು ಕನ್ನಡಕ್ಕೆ ನನಗೆ ಫುಲ್ ಅರ್ಥ ಆಗ್ಲಿಲ್ಲ. ನಾನು ಹಂಗಾಗಿ ಸ್ವಲ್ಪ ಡೌಟ್ ಅಲ್ಲಿ ಇದ್ದೀನಿ. ಸ್ಕೂಲಲ್ಲಿ ಈಗ ಮನೆಯಲ್ಲೇ ಟೀಚಿಂಗ್ ಮಾಡ್ಬೋದಾ? ಹೆಂಗೆ ಅದು? ಮನೆಯಲ್ಲೇ ಟೀಚಿಂಗ್ ಮಾಡ್ಬೋದು. 10ನೇ ಕ್ಲಾಸ್ ಡೈರೆಕ್ಟ್ ಆಗಿ ಕಟ್ಬೋದು. ಮನೇಲೆ ಟೀಚರ್ಸ್ ಕೈಲಿ ಆನ್ಲೈನ್ ಟ್ಯೂಷನ್ ಮಾಡ್ಬೋದು. ಮನೇಲೆ ಕರೆದು ಟ್ಯೂಷನ್ ಮಾಡ್ಬೋದು, ಅವ್ರ ಮನೆ ಕಳಿಸಿ ಟ್ಯೂಷನ್ ಮಾಡ್ಬೋದು. ರಜೆ ಕೇಳಿ ಪಡಿಬೇಕಾಗಿಲ್ಲ, ಇಷ್ಟ ಬಂದ ಕಡೆ ಹೋಗ್ಬೋದು. ಮನೆ ದೇವ್ರಿಗೆ ಹೋಗ್ಬೇಕು ಅಂದ್ರೂ ಸ್ಕೂಲಲ್ಲಿ ರಜೆ ಇಲ್ಲ ಅನ್ನೋ ಪರಿಸ್ಥಿತಿ ಈ ಕಾಲದಲ್ಲಿ ಬಂದಿದೆ. 2 ಲಕ್ಷ ಸ್ಕೂಲ್ ಫೀಸ್ ಕಟ್ಟೋ ಬದಲು ನೀನು 2 ಲಕ್ಷ ಅಂದ್ರೆ ತಿಂಗಳಿಗೆ 4 ದಿನ ಅಂತ ಇಟ್ಕೋ. 4 × 48, 48 ದಿವಸಕ್ಕೆ 48,000 ಖರ್ಚು ಮಾಡಿದ್ರು ಆ ಮಗುಗೆ. ವಾರಕ್ಕೆ $1,000 ಕೊಡ್ಬೋದು ಆ ಮಗುಗೆ. ಆ ವಾರದ $1,000 ಆ ಮಗು 1 ವರ್ಷದಲ್ಲಿ ಕರ್ನಾಟಕ ಎಲ್ಲ ಸುತ್ತಬಹುದು. ಈಗಿರೋವಾಗ ಸ್ಕೂಲ್ ಏನೋ ಕಲ್ಸಕ್ಕಾಗತ್ತೆ? ಕಾಲ್ ಕಲ್ಸದೇ ಇರೋದನ್ನ ಕಣ್ಣು ಕಲ್ಸತ್ತೇನೋ ಕತ್ತೆ. ಇನ್ಮೇಲೆ ಯಾರೇನ್ ಕೇಳಿದ್ರು ಅವ್ನು ಏನ್ ಮಾಡ್ತಾನ ಗೊತ್ತಿಲ್ಲ. ಅವನು ಮಹಾಪಾಪಿಷ್ಟ. ಅವ್ನು ಎಲೆಕ್ಷನ್ಗಾದ್ರೂ ನಿಂತ್ಕೋಬಹುದು, ನಿಂತ್ಕೊಳ್ದೇನೋ ಇರ್ಬೋದು. ಅವನ ಕತೆ ನನ್ಗೆ ಯಾಕೆ ಕೇಳ್ತೀರಿ, ಇಡೋ ಫೋನ್ ಅಂತೇಳು. ಯಾರು ಏನಂದ್ರು ಹೌದಾ ಇರ್ಬೋದೋ, ನಿನ್ಗೇನೋ ಇವಾಗ ಇಷ್ಟ ಇದ್ರೆ ಇದ್ ಮಾಡು, ಅಲ್ಲಂದ್ರೆ ಇಲ್ಲೋ, ಇಲ್ದೇನೋ ಇರ್ಬೋದೋ, ಯಾರಿಗೋ ಗೊತ್ತು ಅಂತೇಳು. ಅಲ್ವೋ, ದಿನ ಜೀವನದಲ್ಲೇ ಇಷ್ಟೊಂದು ಸುಖ ಇರ್ಬೇಕಾದ್ರೆ ಅದ್ರಿಂದ ಹೋಗಿ ಅಂತದ್ ಏನಿದೆ ಅದು ಬಂದ್ರೆ ನನ್ನ ದೇವ್ರ ಒಂದ್ ವೇಳೆ ತಗೊಳ ಅಂತ ಹೇಳಿದ್ರೆ ಇದನ್ನು ಒಂದ್ ಮಾಡ್ಬಿಡ ಅಂತ ಹೇಳಿದ್ರೆ ಇಲ್ಲ ದೇವ್ರೆ ಅಂತ ಹೇಳಿ ತರ ಹೋಗ್ಲೇನೋ ಹಿಂದೆ. ಇಲ್ಲ ಇಲ್ಲ ಇಲ್ಲ, ದೇವ್ರು ಕೊಟ್ಟಿದ್ದು ಅದು. ದೇವ್ರು ಒಂದ್ಸಲ ಸೋಲೋ ಅಂದ್ರೆ ಸೋಲಕ್ಕೂ ಸಿದ್ಧ ಅವ್ರ ಹತ್ರ. ಇದ್ರಲ್ಲಿ ಇದ್ರಲ್ಲಿ ನೀನ್ ಬೀಳೋ ಈ ಬಾವಿಗೆ ಅಂದ್ರೆ ಬೀಳಕ್ಕೂ ಸಿದ್ಧ ಅವ್ರ ಹತ್ರ. ಹಾಗಿರುವಾಗ ನಾನು ಏನ್ ಮಾಡ್ತೀನಿ ಅನ್ನೋ ಇಂಜಿನ್ ಕೇಳೋ ಹೋಗಿ ಬೋಗಿನೇನೋ ಕೇಳ್ತೀಯ ನೀನು. ಇಂಜಿನ್ ಹೋದ್ರೆ ಅಲ್ಲಿ ಬೋಗಿ ಬೀಳತ್ತೆ. ಇಂಜಿನ್ ಹೇಳೋದ್ಬಿಟ್ಟು ಈ ಬೋಗಿ ಅವ್ರ ಹತ್ರ ಬಂದು ಕೇಳ್ತಿರಲ್ಲ ನೀವು. ನೋಡ, ಜೋಗಿ ಭೋಗಿ ಯೋಗಿ ಅಂತ. ಒಂದು ಸಲ ತಿಂದವನು ಯೋಗಿ, ಎರಡು ಸಲ ತಿಂದವನು ಭೋಗಿ, ಮೂರು ಸಲ ತಿಂದವನ ರೋಗಿ, ನಾಲ್ಕು ಸಲ ತಿಂದವನ ಹೊತ್ತುಕೊಂಡು ಹೋಗಿ ಹೊತ್ತುಕೊಂಡು ಹೋಗಿ. ಆಯ್ತಾ? ಈಗಿರುವಾಗ ಭೋಗಿ ಅಂದ್ರೆ ರೈಲ್ವೆ ಭೋಗಿ ಕಣೋ. ರೈಲ್ವೆ ಬೋಗಿನ ಹೋಗ್ಬಿಟ್ಟು ನೀವು ಎಲ್ಲಿ ಹೋಗ್ತಾ ಇದೀಯಾ ಅಂತ ಕೇಳಿದ್ರೆ ಅದೇನ್ ಹೇಳುತ್ತೆ? ಇಂಜಿನ್ ಕರ್ಕೊಂಡು ಹೋದಲ್ಲಿಗೆ ಹೋಗಿಸ್ತೀನಿ. ಇಂಜಿನ್ ಯಾರು? ಆ ಭಗವಂತ. ಹೌದಾ? ಇಂಜಿನ್ ಮೇಲೆ ಬೋರ್ಡ್ ಬರೆದಿರುತ್ತೆ, ಇದು ಇಂತ ಊರಿಂದ ಬೆಂಗಳೂರಿಗೆ ಅಂತ. ಬೋಗಿ ಇಂಜಿನ್ ನ ತಗಲಾಕೊಂಡಿರುತ್ತೆ. ಅದನ್ನ ಹೋಗ್ಬಿಟ್ಟು ನೀವು ಕೇಳ್ತಿರಲ್ಲೋ. ಇಲ್ಲ, ಅದಕ್ಕೆ ಆ ವಿಚಾರ ಸ್ವಲ್ಪ ಕಳ್ತನ ಮಾಡ್ತಾನೆ ಅವರ ಹತ್ರ. ಕಳ್ತನ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ, ಅದಕ್ಕೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾನೆ ಅಂತ ಹೇಳ್ದಂಗೆ ಹೇಳಿದ್ರೆ ಯೋಚನೆ ಮಾಡ್ಬೇಕು. ಅಳ್ತನ ಅಲ್ಲ, ಹೀಗೆ ಯೋಚನೆ ಮಾಡೋಂತ ಮಾತುಗಳು ಇವೆಲ್ಲ. ಅವರು ಅವ್ರ ಉದ್ದೇಶ ಏನು ಅಂದ್ರೆ, ಯಾಕೆ ಒಬ್ಬ ನಟನ್ನ ಯಾಕೆ ಇವರು ಐಡೆಂಟಿಫೈ ಮಾಡಿ ಒಬ್ಬ ನಟ ಯಾಕೋ ಜೂಜಾಡಿಸ್ಬೇಕಾಗಿತ್ತು? ಆ ನಟನ ಜಾಗದಲ್ಲಿ ಮಂತ್ರಿ ಇದ್ರು ಬಿಡ್ತಾ ಇರ್ಲಿಲ್ಲ ಇವನು. ಅವ್ರು ಹೇಳ್ತಿರೋದು ಮೇಲ್ಗಡೆಯಿಂದಾನೆ, ಸೆಂಟ್ರಲ್ ಇಂದಾನೆ ತಗೊಂಡಿರುವ, ಸೆಂಟ್ರಲ್ ಇರೋರ್ನು ಹೇಳ್ತಾ ಇದ್ದಾನೆ. ಅದನ್ನ ಹೇಳಕ್ ಹೋದಾಗ ಇವನ ಅಭಿಮಾನಿಗಳು ಹೆಣ್ಣನಿಂದನೇ ಮಾಡಿದ್ದ ಯಾಕೆ? ಹೌದು, ಇವನು ಭಾರತ ರತ್ನ ತಗೊಂಡಿರೋ ಆಟಗಾರನನ್ನು ಕೂಡ ಬೈದ. ಅವ್ರ ಅಭಿಮಾನಿಗಳು ಬಂದು ಹೆಣ್ಣನಿಂದನೇ ಮಾಡ್ಲಿಲ್ವಲ್ಲ. ಇವನ್ ಅಭಿಮಾನಿಗಳು ಬಂದು ಯಾಕೋ ಹೆಣ್ಣನಿಂದನೇ ಮಾಡಿದ್ರೆ ಸುಮ್ನೆ ಕೂತ್ಕೋತೀಯನು ನೀನು? ನೀನ್ ಒಬ್ಬರ ಜೊತೆ ಹೋರಾಡಕ್ ಹೊರಡ್ತಾ ಇದೀಯ ಒಂದು ಒಂದು ಸಿಸ್ಟಮ್ ಮೇಲೆ. ಅವಾಗ ಯಾರಾದ್ರೂ ಬಂದು ನಿನ್ನ ಮಗಳನ್ನ ರೇಗಿಸಿದ್ರೆ ನೀನ್ ಸುಮ್ನೆ ಇರ್ತೀಯನಾ? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಮತ್ತೆ ಅವರ ಹತ್ರ ನಮ್ದು ಊರಲ್ಲಿ ಸ್ಕೂಲ್ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ, ಸ್ಕೂಲ್ ಬಿದ್ದೋಗ ಮಟ್ಟಿದಲ್ಲಿ ಇದೆ. ನಾನ್ ಅದ್ರ ವಿರುದ್ಧ ಈಗ ಹೋರಾಡಕ್ಕೆ ಹೊರಟಿದೀವಿ. ನಾವೊಂದ್ 5-6 ಜನ ನೋಡ, ನೀವು ಯಾವ್ದ್ರ ವಿರುದ್ಧ ಆದ್ರೂ ಒಳ್ಳೇದನ್ನು ಹೋರಾಡಿ. ಆದ್ರೆ ಹಣ ಬಂದಿದೆ ಅಂದ್ರೆ ಕೆಡ್ತೀರಿ ನೀವು. ಹಣವಲ್ಲದ ಹೋರಾಟ ಆಗಿರ್ಬೇಕು. ಆ ಹೋರಾಟನ ಯಾವ ಹೋರಾಟದಲ್ಲಿ ಹಣ ಇರೋದಿಲ್ಲ, ಅರ್ಥ ಮಾಡ್ಕೋ. ನಿಮ್ಮ ಮಾತಿನ ಸ್ಫೂರ್ತಿ ನನಗೆ ಒಂದೇ ಲೈನ್. ಈಗೆಲ್ಲ ನಾನು ಯಾವ್ದು ಇವತ್ತರೆಗೂ ಇದ್ ಮಾಡಿಲ್ಲ. ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಅಷ್ಟೇ. ಏನಿದೆ ಅದು? ಯಾವ ಹೆಣ್ಮಕ್ಳ ತಂಟೆಗ್ ಬಂದ್ರೆ, ನಿನ್ನ ಮಗಳ ತಂಟೆಗ್ ಬಂದ್ರು ಅವ್ರ ಹತ್ರ ಎದ್ದು ನಿಂತ್ಕೋತಾನೆ. ಅದು ಅವನ್ಗೆ ನಾಚಿಕೆ ಆಗ್ಬೇಕು. ಅವ್ನು ಯಾಕೋ ಜೂಜ್ಗೆ ಆಡ್ಕೊಟ್ಟ. ಓಕೆ, ನೀನ್ ಹೇಳ್ತೀಯ ಅವನು ದೊಡ್ಡವರೇ ಮಾಡಿದಾರೆ ಅಂತ. ದೊಡ್ಡವರು ತಿನ್ನು ಅಂದ್ರೆ ತಿಂತಾನೆ ನಾನು? ನಾನು ಆಡದೆ ಇದ್ದಿದ್ರೆ, ಇವನು ಅವ್ರು ಹೇಳ್ದ ಅಂತ ಆಡಿಸದೆ ಇದ್ದಿದ್ರೆ ಅವಾಗ ದೊಡ್ಡವ್ರನ್ನ ಇಟ್ಕೊಂಡು ಯಾಕೋ ಆಡಿಸ್ದೆ ಅಂತ ಕೇಳಬಹುದಾಗಿತ್ತು. ದೊಡ್ಡವ್ರು ಆಡಿಸ್ತಾರೆ ಅಂತ ಇವನು ತಿಂದ್ಬಿಡದೇನೋ? ದೊಡ್ಡವ್ರು ತಿಂದ್ಬಿಡದೇನೋ? ಇಲ್ಲ ಇಲ್ಲ ಇಲ್ಲ, ನಾನು ಅವ್ರಿಗೆ ಒಂದೇ ಉತ್ತರ ಕೊಟ್ಟಿದ್ದು ಅವ್ರ ಹತ್ರ. ಊರ್ ನಾಯಕ ಮಾರಿನ ಊರಲ್ಲಿ ಬಿಟ್ಕೊಂಡ್ರೆ ಇವ್ರು ಮನೆಗೆ ಬಿಡ್ತಾ ಇದಾರೆ ಅಂತ ಹೇಳಿದೆ. ಅದೇನಾದ್ರೂ ಆಗೋಗ್ಲಿ, ನೀನ್ ಏನಾದ್ರೂ ಹೇಳು. ಇಂಥವ್ರಿಗೆ ನೀನ್ ಸಮಯ ವ್ಯರ್ಥ ಮಾಡ್ಬೇಡ. ನಿನಗೆ ಅನ್ಸಿದ್ ಅನ್ಕೋ ಹೋಗೆ ಅಂತ ಹೇಳು. ಓಕೆ? ಸಮಯ ವ್ಯರ್ಥ ಮಾಡೋದಕ್ಕೆ, ಪರಿವರ್ತನೆ ಮಾಡಕ್ಕೆ ಯಾರ ಕೈಲೂ ಆಗಲ್ಲ. ಇನ್ನೊಂದು, ಪರಿವರ್ತನೆ ಮಾಡೋದೆಷ್ಟು ಪಾಪ ಅಂದ್ರೆ, ಧರ್ಮ ಪರಿವರ್ತನೆ ಮಾಡೋದೆಷ್ಟು ಪಾಪನೋ, ಈ ಪರಿವರ್ತನೆ ಮಾಡೋದೆಷ್ಟು ಪಾಪ. ಕನ್ವರ್ಷನ್ ಅಂತಾರ ಅದನ್ನ. ನಮಗ್ ಬೇಕಾಗಿರೋದು ಶುದ್ಧವಾದ ಆತ್ಮಗಳು. ಅವ್ರ ಮನಸ್ಸಲ್ಲೇ ಅನ್ನಿಸ್ಬೇಕಿತ್ತು ತಪ್ಪು ಅಂತ. ಅಂತ ಅವ್ರು ಬೇಕು. ಅಹೋರಾತ್ರ ಜೂಜಾಡ್ಸಕ್ಕೋಸ್ಕರ ಇಷ್ಟೆಲ್ಲಾ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ನೀನು ಒದ್ದಾಡ್ಬೇಕಾಗಿತ್ತು. ಹೌದು, ಈ ಎಲೆಕ್ಷನ್ ಅಲ್ಲಿ ಗೆದ್ದು ಹಾಳು ಮಾಡ್ತಾ ಇರೋ ದೇಶನ, ಅದನ್ನ ಒಂದ್ಸಲ ಮಾರ್ಲಾಗಿ ನಿನ್ನಂತವ್ರು ಯಾರಾದ್ರೂ ನಿಂತ್ಕೊಂಡು ಸರಿ ಮಾಡಿ ತೋರಿಸಿದ್ರೆ ಅದ್ರಲ್ಲಿ ಏನ್ ತಪ್ಪಿದೆ ಹೇಳು? ಏನು ತಪ್ಪಿಲ್ಲ ಅವ್ರ ಹತ್ರ. ಮತ್ತೆ ಮದ್ವೆ ಆಗ್ತಾ ಇದ್ದಾನೆ, ಏನು ತಪ್ಪು? ಒಬ್ಬ ಮನುಷ್ಯ ಮದ್ವೆ ಆಗ್ತಾ ಇದ್ದಾನೆ, ಏನ್ ತಪ್ಪು? ಅತ್ಯಾಚಾರ ಮಾಡಿದ್ರೆ ತಪ್ಪು. ಹೌದು, ಮದ್ವೆ ಆಗ್ತಾ ಇದ್ದಾನೆ, ಸರ್ವ ಪಂಚಭೂತಗಳ ನಡುವೆ ಮದ್ವೆ ಆಗ್ತಾ ಇದ್ದಾನೆ ಅಂದ್ರೆ ಅಹೋರಾತ್ರ ಇಷ್ಟೆಲ್ಲ ಮಾಡ್ತಾ ಇರೋದು ಇದಕ್ಕ ಅಂತ ಕೇಳ್ದಂಗಾಗತ್ತೆ. ಈಗ 1ನೇ ಕ್ಲಾಸಿಂದ ನಮಗ್ ಸರ್ಟಿಫಿಕೇಟ್ ಏನ್ ಬೇಕಾಗಲ್ವಾ? ಅವ್ರ ಹತ್ರ ಡೈರೆಕ್ಟ್ SLC ಇದೆ, ತಗೋಬಹುದು ಅಂತ ಹೋಗಿ ಎನ್ಕ್ವೈರಿ ಮಾಡೋ. ನನ್ಗೆ 10th ಕೂಡ ಬೇಕಾಗಿಲ್ಲ. ನನ್ನ ಮಕ್ಕಳಿಗೆ ಹೇಳಿದೆ 10th ಕೂಡ ಬೇಡ ನಿಮ್ಗೆ. ಮತ್ತೆ ಯಾವ ತರ ಏನಕ್ಕೆ ಬೇಕು ಸರ್ಟಿಫಿಕೇಟ್ ಕತ್ತೆ ಎಲ್ಲ ಯಾವ್ದಾದ್ರು ಒಂದು ಜಾಬ್ಗೆ ಏನೋ ಮುಂದೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾವ ಜಾಬ್ಗೆ ನೀನ್ ಜಾಬ್ಗೋಸ್ಕರ ಬೆಳೆಸಿದ್ರೆ ಜಾಬೇ ಮಾಡ್ತಾರೆ, ವ್ಯಾಪಾರಕ್ಕೋಸ್ಕರ ಬೆಳೆಸಿದ್ರೆ ವ್ಯಾಪಾರ ಮಾಡ್ತಾರೆ, ಏನಾದ್ರು ಮಾಡ್ಕೊಂಡ್ರೆ ಏನಾದ್ರು ಮಾಡ್ತಾರೆ, ಒಟ್ಟು ಅವ್ರು ಬದುಕ್ತಾರೆ, ಒಟ್ಟಿನಲ್ಲಿ ಬದುಕ್ತಾರೆ. ಏನದು ಇದೇನು ಜಗತ್ತು ವಿಶಾಲವಾಗಿದೆ, ಇಲ್ಲಿ ಯಾವ್ದಕ್ಕೂ ಸರ್ಟಿಫಿಕೇಟ್ ಬೇಕು ಅಂದ್ರೆ ಜಾಬ್ ಬೇಕು ಅಂದ್ರೆ ಸರ್ಟಿಫಿಕೇಟ್ ಬೇಕು, ಓದ್ಸು. ಅದೇ ಈ ಪೂಜೆ ಹೋಮ ದೇವ್ರು ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗ್ಲೇಬೇಕಾ, ತಿರುಪತಿಗೆ ಹೋಗ್ಲೇಬೇಕಾ? ತಿರುಗಾಡ್ಬೇಕು, ಆದ್ರೆ ಕೇಳ್ತಾ ಇದೀನಿ ಇನ್ನೊಂದ್ಸಲ, ನೀನ್ ಫೋನ್ ಎತ್ತಲ್ಲ. ತಿರ್ಗಾಡ್ಬೇಕು, ದುಡ್ಡು ಇಲ್ಲ ಅಂತ ಹೆಂಗಂತೀಯ? ದುಡ್ಡು ಹಾಕಿಲ್ಲ ನಿನ್ ಹತ್ರ, ಸಾಲಗಳು ಮಾಡ್ಕೊಂಡ್ರೆ ದುಡ್ಡು ಇರೋದಿಲ್ಲ, ಇಲ್ಲಾಂದ್ರೆ ದುಡ್ಡು ಹಾಕಿರಲ್ಲ ನಿನ್ ಹತ್ರ. ತಿರ್ಗಾಡ್ಬೇಕು, ಎಲ್ಲಾ ಕಡೆ ಹೋಗಿರೋ ಜಾಗಕ್ಕೆ ಹೋಗೋದೇನೋ, ಎಲ್ಲಾ ಕಡೆ ತಿರ್ಗಾಡ್ಬೇಕು. ಯಾವ ಊರಲ್ಲಿ ದೇವ್ರಿಲ್ಲ, ಯಾವ ಮರದಲ್ಲಿ ದೇವ್ರಿಲ್ಲ. ಅದೇ ಎಲ್ಲಾ ಕಡೆ ಒಂದ್ ಚಿಕ್ಕ ಒಂದು ವಿಡಿಯೋ ನೋಡ್ದೆ, ಒಬ್ಬ ಹುಡುಗ ಪೂಜೆ ಮಾಡೋದು, ಅದೇ ಅಪ್ಪ ಇಲ್ದೇವ್ರಿಲ್ವಾ ಅಂತ ಆ ವಿಡಿಯೋ ನೋಡ್ಬಿಟ್ಟು ಕೇಳಿದ್ವಿ ಅಷ್ಟೇ. ಆ ವಿಡಿಯೋ ನೋಡಿ ಅದಕ್ಕೆ ಅದ್ರ ಬಗ್ಗೆ ಕೇಳಿದ್ದು ಅಷ್ಟೇ. ಇನ್ನೊಂದ್ಸತಿ ಹಂಗೆ ಹೇಳ್ಬೇಡಿ ಅವ್ರ ಹತ್ರ, ಮತ್ತೆ ನಾನು ಮಾಡಲ್ಲ ನಿಮ್ಗೆ ತೊಂದರೆ ಕೊಡ್ಬೇಕು ಅಂತ ಮಾಡ್ಲಿಲ್ಲ, ಸುಮ್ನೆ ಆಗ್ಬಿಡೋಣ ಅತ್ಲಾಗಿದ್ದು, ಒಂದ್ಸರಿ ಟ್ರೈ ಮಾಡಿ ಅಂತ ಸುಮ್ಮನೆ. ಮೊದ್ಲೇ ಹೇಳು, ಹಣವಿಲ್ಲದ ಹಣವಲ್ಲದ ಹೋರಾಟ ನಮ್ದು, ವಾರಕ್ಕೊಂದು ಗಂಟೆ ಮಾತ್ರ ಮಾಡೋಣ, ಶಾಲೆನ ಸರಿಪಡಿಸೋಣ ಅಂತ ಹೇಳಿ. ಓಕೆ, ಅದೇ ಹುಡುಗರ್ಗ ಹಂಗೆ ಹೇಳ್ತೀನಿ ಅಷ್ಟೇ, ನಮ್ ಜೊತೆ ಇರೋರ್ಗೆ. ಅದಕ್ಕೆ ಹಣ ಕಲೆಕ್ಟ್ ಮಾಡೋದು, ಅದನ್ನ ಬೆಳೆಸ್ತೀನಿ ಅಂತ ಹೋಗೋದು, ಏನ್ ಸರ್ಕಾರ ಬರಗಿಟ್ಟಿದ್ಯಾ? ಸರ್ಕಾರದ ಹತ್ರ ಬೇಕಾದಷ್ಟು ಹಣ ಇದೆ. ತುಂಬಾ ಹೆಂಗೆ ಕುಸ್ತು ಬಿಟ್ಟರು ಮಕ್ಳುಗಳು, ಹೋದ್ರೆ ಮೇಲ್ಗಡೆಯಿಂದ ಹಂಚ್ಕಿಂಚ್ ಬೀಳ್ಬೋದಲ್ಲ, ಆ ರೇಂಜ್ ಅಲ್ಲಿ ತೆಗೆದು ವಿಡಿಯೋಸ್ ಹಾಕು. ವಿಡಿಯೋಸ್ ಕಳಿಸ್ತೀನಿ ಅವ್ರ ಹತ್ರ, ನಿಮ್ಗೆ ಅದ್ರ ವಿಡಿಯೋಸ್ ಮಾಡಿದೀನಿ. ಯಾರ ಜವಾಬ್ದಾರಿ ಅಂತ ಹೇಳೋದು, ಯಾರು ಹೊಣೆ? ಪರಶಿವನಿಗೆ ಜಾಗರಣೆ ಅಂತ ಹಾಡ್ಕೋತಾನಲ್ಲ ಅವನು, ಇದು ಬಿದ್ದರೆ ಯಾರು ಹೊಣೆ ಅಂತ ಬರೀ. ಅವರು ಅರ್ಜಿಗಳು ಕೊಟ್ಟಿದ್ದಾರೆ ಪಿಡಿಒಗಳಿಗೆ, ಆಮೇಲೆ ಇದಕ್ಕೆ ತಹಶೀಲ್ದಾರ್ಗೆ ಎಲ್ಲ ಅರ್ಜಿ ಕೊಟ್ಟಿಲ್ಲ, ಬರೀ ಪಿಡಿಒಗೆ ಬಿಒಗಳಿಗೆ ಅರ್ಜಿ ಕೊಟ್ಟಿದ್ದಾರೆ ಅಷ್ಟೇ. ಮಾಡಿ ಹಾಕು, ಇದು ಆದಷ್ಟು ಬೇಗ ಬೀಳಕ್ ಮುಂಚೆ, ಮಕ್ಕಳ ತಲೆ ಮೇಲೆ ಬೀಳಕ್ ಮುಂಚೆ ಸರಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಒಂದೊಂದು ಮಗುವಿನ ನೋವಿಗೂ ನೀವೇ ಕಾರಣರಾಗ್ತೀರಿ ಅಂತ ಹಾಕು. ಸರಿ ಸರಿ ಸರಿ, ಆಯ್ತು, ತುಂಬಾ ಧನ್ಯವಾದ ಅವ್ರ ಹತ್ರ. ಇನ್ನೇನ್ ನನ್ಗೇನ್ ಕೇಳೋದಿಲ್ಲ, ಅದೇ ತಪ್ಪಾಯ್ತು, ಇನ್ನೊಂದ್ಸತಿ ಆತರ ಎಲ್ಲ ಕರೆ ಮಾಡಲ್ಲ.